ಭಕ್ತಿ ಭಾವದಲ್ಲಿ ಮುಚ್ಚುವರು ಎಂಬ ನಿಜಾಂಶದ ಅಪಹಾಸ್ಯದ ನಗೆ ಇದು. ಅಂತಹ ದೊಡ್ಡತನದ ತಾರಿಗೆ ಇಳಿದವರು ಯಾರು? ಎಲ್ಲರೂ ನಿಮ್ಮಂತ ದೊಡ್ಡವರ ಮಗನಾದ ವಸಂತ. ಏನು ನನ್ನ ಮಗ ವಸಂತ ದೊಡ್ಡತನದ ದಾರಿ ತುಳಿದಿದ್ದಾನೆ? ಅದಾವ ಕನಗಾರದಲ್ಲಿ ಒಂಟಿ ಹೆಣ್ಣೊಂದು ಸಿಕ್ಕಾಗ ಹಣ್ಣು ಮಾಡುವ ಗಣ ಕಾರ್ಯದಲ್ಲಿ ಅದಾವ ಹೆಣ್ಣು ಹಣ್ಣು ಮಾಡಲು ಹೊರಡಿಸಿದ ಆ ಮುತ್ತಾಳನ ಮಗ, ಹುಡುಗಿಯನ್ನು ಮೆಚ್ಚಿಕೊಂಡ ಮಗ ಮನೆಗೆ ದೀಪ ಹಚ್ಚುವ ಉತ್ಸಾಹೆಯಲ್ಲಿದ್ದಾನೆ. ಈ ಸದ್ಯ ಕುರುಡಿ ತುಂಬಿದ ಗರ್ಭಿಣಿ ಸುನಕನಂತೆ ಕತ್ತೆ ಕಟ್ಟಬೇಡ ಮಗನೇ. ಆ ಬೀದಿ ಬೆಚ್ಚಿಗೆಯನ್ನು ಕರೆತಂದು ನನ್ನ ಮನ ಹಕ್ಕಿಸುವ ಹೊಂಚು ನಿಂತು ಇಂತ ಹೊಂಚಿಗೆ ಹಾತರುವವನಲ್ಲ ಈ ಕಾಳ ಗೌಡ. ನೀನು ಎದುರು ಎಂದು ನಿನ್ನ ಮುಂದೆ ಸುಳ್ಳು ಸೃಷ್ಟಿಸಲು ನಾನು ಬಂದಿಲ್ಲ. ಹೇಳಾಗಿ ಹತ್ತು ಹಳ್ಳಿಗಳ ನ್ಯಾಯದ ಕಟ್ಟಡೆಯಲ್ಲಿ ದಂಡ ಶಿಕ್ಷೆ ವಿಧಿಸಿದ ಹಾಗೆ ಈಗ ನಿಮ್ಮ ಮಗನಿಗೆ ಅದ್ಯಾವ ಶಿಕ್ಷೆ ವಿಧಿಸುವರೆಂದು ಅವಲೋಕಿಸಿದೆ. ಊರು ಬಿಟ್ಟು ಕಡಿಪಾರು ಮಾಡಿದವರು ನಾವೇ. ಮತ್ತೆ ಊರುಗಳೇ ಊರು ಒಳಗಡೆ ಬರುವ ಧೈರ್ಯ ತುಂಬಿಕ್ಕೆ ಬರಲು ಸಾಧ್ಯವೇ ಇಲ್ಲ. ನಾಳೆ ವಸಂತಗೌಡ ಬಂದು ಆ ಮಗುವಿಗೆ ತಂದೆ ಎಂದು ಮನೆ ಕರೆ ತಂದರೆ ಮಗನೆನ್ನುವ ಮಮಕಾರ ಮರೆತು ಕತ್ತು ಹಿಡಿದು ಹೊರನ್ನು ಹೋಗಿ ಬಿಡವೆ. ಅವನು ಹೋಗಿದ ಮಾತ್ರಕ್ಕೆ ಮಗನೆಂಬ ಸೂತ್ರ ಕಿತ್ತು ಹೋಗುವುದಿಲ್ಲ. ವಸಂತೇನು ಚಿಕ್ಕವನಲ್ಲ, ಕೋಟು ಮೂಲಕ ಆಸ್ತಿ ಪಡೆಯುತ್ತಾನೆ. ಆ ಕುರುಡಿ ಬದುಕಿದ್ದರೆ ತಾನೆ ನಮಗೆ ಹಲವು ರಾಧಾಂತಗಳು ಎದುರಾಗುವುದು. ಅಂದರೆ ಆ ಕುರುಡಿಯ ಗರ್ಭಪಿಂಡ ಪಿಂಡಾಂಡದೊಳಗೆ ಪತನ ಕಳಿಸಿಬಿಡುವೆ. ಈಗಾಗಲೇ ಆ ಕೂಸು ತಾಯಿಗೆ ಗರ್ಭದಿಂದ ಜಾರಿ ಭೂಮಿಗೆ ಬಿದ್ದಿದ್ದಾರೆ. ಆ ಕೂಸಿನ ಕೈಕಾಲುಗಳನ್ನು ಕತ್ತರಿಸಿ ಎಡಕ್ಕೆ ತುಂಬಿ ಹೊಳೆ ನೀರಿನಲ್ಲಿ ಚಲ್ಲಿ ಬಿಡುವೆ. ಈ ವಿಷಯದಲ್ಲಿ ನಾನು ಮಾನವ ಸ್ವರೂಪವ ಮರೆತು ದಾನವ ಕುರುಪವ ತಾಳಿ ಪಕ್ಷಿಸಿ ಬಿಡುವೆ ಬ್ರಹ್ಮರ ಕಸಿಯಂತೆ. ಇನ್ಯಾರಿಗೆ ನಿಮ್ಗಾರಿ ಯಾವ್ದಾಗಬಾರ್ದಾಗಿತ್ತು ಅದಾಗ್ಬೋದ್ರಿ ಗೌಡ್ರ? ಏನಾಗ್ಬೇಕು ಆಗಿತ್ತು ಆಗಿದ್ದಾದ್ರೆ ಯಾವ್ದು ಈ ಮನೆಗೆ ಒಬ್ಬ ಗಂಡು ಮೊಮ್ಮ ಬರಗದ್ರಿ? ಗಂಡು ಮೊಮ್ಮಗ ಗಂಡು ಮೊಮ್ಮಗ ಗಂಡು ಬಿತ್ತು ಹಾದ್ರಕ್ಕ ಹೊಟ್ಟದ ಮೊಮ್ಮಗನಿಗೆ ಕೌಟ್ರೆ ನಾವು ಒಳಗೆ ಬರಬಹುದೇ? ನೇರವಾಗಿ ನನ್ನ ಮನೆಗೆ ಬಂದ ನಿಂದ ಸಿಟ್ಟರೂ ನನ್ನ ಸಿಟ್ಟು ಶಮನವಾಗಲಾರದು ಮಗನ. ಏಕೆ ತನಕ ಬಂದಿತ್ತು? ನಿಮ್ಮ ಗಂಡು ಮೊಮ್ಮಗಳನ್ನು ನಿಮ್ಮೊಂದಿಗೆ ಒಪ್ಪಿಸಲು ಬಂದಿರುತ್ತೆ. ಗಂಡು ಮಗು ವಸಂತ ಗೌಡ ಸೇಮ್ ಅವ್ರ ಅಪ್ಪನಂಗ ಸೇಮ್ ಆಯ್ತು ನೋಡ್ರಿ ಮಗು. ಈ ಮಗುವನ್ನು ಗೌರ ಕೈಯಲ್ಲಿ ಕೊಟ್ಟು ಬಿಡಣ್ಣ, ಗೌರ ಕೈಯಲ್ಲಿ ಕೊಟ್ಟು ಬಿಡು. ಯಾವುದು ಹಾದರಕ್ಕೆ ಹುಟ್ಟಿದ ಮಗುವನ್ನು ಎತ್ತಿ ಮುತ್ತಾಡಲು ನನ್ನ ಬುದ್ಧಿ ಏನೋ ಭ್ರಮೆಯ ಇಲ್ಲ. ಗೌಡ್ರ ಗೌಡ್ರೆ ಇದು ಹಾದರಕ್ಕೆ
ಹುಟ್ಟಿದ ಕೂಸಲ್ಲ ನಿಮ್ಮ ವಸಂತ ಗೌಡರ ರಕ್ತ ಬೀಜವಾಗಿರುವುದು ನಮ್ಮ ಮುರುಕುಳ ಚಪ್ಪರದಲ್ಲಿ ಬೆಳೆಸುವುದು ತಪ್ಪೆಂದು ಈ ನಿಮ್ಮ ಒಬ್ಬರ ಮನೆಗೆ ಕರೆತಂದಿರುವೆ ಏನು ಗೌಡ್ರೆ ಅರ್ಜೆಂಟ್ ಆಗಿ ಪರ ಕೇಳಿದ್ರಂತ ಹುಟ್ಟಿದ ಮಗವನ್ನು ತುಂಡರಿಸಿಬಿಡು ಇನ್ನ ಹರಿತವಾದ ಕೋಟಲೆಯಿಂದ ಬೇಡ ಗೌಡ್ರೆ ಬೇಡ ಈ ನನ್ನ ಮಗುವಿಗೆ ಏನು ಮಾಡಬೇಡಿ ಗೌಡ್ರೆ ನಿಮಗೆ ಕರಿ ಮುಗಿದು ಬೇಡಿಕೊಳ್ಳು ಬೇಕಾದ್ರೆ ನನ್ನನ್ನು ಹೊಡೀರಿ ಪಡೀರಿ ಕತ್ತರಿಸಿ ಹಾಕಿ ಬಿಡಿ ಗೌಡ್ರೆ ಕತ್ತರಿಸಿ ಹಾಕಿ ಬಿಡಿ ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಚಿತವಾಯಿತೆಂದು ಸಂತೋಷದಿಂದ ಸತ್ತು ಗೌಡ್ರೆ ಸಂತೋಷದಿಂದ ಸತ್ತು ತಂಗಿ ಕೊಟ್ಟು ಬಿಡಮ್ಮ ಅವರ ಕುಲ ಬಳ್ಳಿ ಕಾಯದ ಅವರ ಕೈಯಾರೆ ಕತ್ತರಿಸಿ ಹಾಕಲಿ ಇಲ್ಲ 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 ಯಾಕೆ ಕೊಳ್ಳಲ್ಲ ಇಲ್ಲಲ್ಲ ಮಗುವನ್ನು ಕೊಡಲಾರೆ ನಾನು ಕೊಡಲಾರೆ ದಂಡ ಹಾಕುತ್ತಿರುವೆ ಮಗನೇ ಕೂಸು ಕಸಿದುಕೊಂಡು ತುಂಡರಿಸಿಬಿಟ್ಟು ಗೌಡ್ರ ಶಿಶು ಹತ್ತೆ ಮಹಾಪಾಪ ಗೌಡ್ರೆ ಶಿಶು ಹತ್ತೆ ಮಹಾಪಾಪ್ರ ಕಟ್ಟಿಟ್ಟು ಬೋದ್ರಿ ಗೌಡ್ರ ಕಟ್ಟಿಟ್ಟು ಬೋದ್ದೆ ಗೋಪಿಗಳ ಲೋಕದಲ್ಲಿ ಪುಣ್ಯಕ್ಕೆಲ್ಲಿದೆ ಸ್ಥಾನ ಅಯ್ಯೋ ಹಲೋ ವಸಂತನ ನಿನಗೊಂದು ಸಿಹಿ ಸಮಾಚಾರ ಇಂದು ವನಿತಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಪುತ್ರ ತಾಯಿ ಮಗು ಕ್ಷೇಮವಾಗಿದ್ದಾರೆ ತಾನೆ ಕ್ಷೇಮ ಬೇಡ ಪಡ ಬೇಡ ಮಗನೇ ಇದು ನಿನಗೆ ಹುಟ್ಟಿದ ಮಗುವಲ್ಲ ಅಪ್ಪಾಜಿ ಆ ನನ್ನ ಕುಲ ದೇವರ ಮೇಲೆ ಆನೆ ಮಾಡಿ ಹೇಳುವೆ ವನಿತಾ ಜಾರನಿ ಅಲ್ಲ ಆ ಮಗು ಅನಾಥವಲ್ಲಪ್ಪ ಅನಾಥವಲ್ಲ ಬಿಟ್ಟು ಬಿಡಪ್ಪ ವನಿತಾ ಕೂಸಣ್ಣು ನಿನ್ನ ಆಸ್ತಿಯಲ್ಲಿ ಬಿಡಿಗಾಸಿನ ಬಿಲ್ಲೆಯು ಬೇಡಪ್ಪ ಬಿಡಿಗಾಸಿನ ಬಿಲ್ಲೆಯು ಬೇಡ ಬಿಡುತ್ತೇನೆ ಕೂಸಿನ ಪ್ರಾಣ ಹೋದ ಮೇಲೆ ಈ ಪಿಕಾರಿಗಳನ್ನು ಹೊತ್ತು ಹೊರತಳುವೆ ಇಲ್ಲ ಅಲ್ಲ ನನ್ನ ಮಗು ಈಸದು ಕೊಟ್ಟು ಬಿಡಲ್ಲ ನನ್ನ ಮಗುವನ್ನು ಕರ್ಕೊಂಡು ಎಲ್ಲಾದರೂ ದೂರ ಹೋಗಿ ಬಿಡುತ್ತೇನೆ ಮರಳಿ ಇಲ್ಲಿಗೆ ಬರಲಾರೆ ಅಲ್ಲ ಮರಳಿ ಇಲ್ಲಿಗೆ ಬರಲಾರೆ ಕೊಡಿಸಲ್ಲ ನನ್ನ ಮಗುವನ್ನು ಗೌಡ್ರ ಕೊಟ್ಟು ಬಿಡ್ರಿ ಆ ಕೂಸನ್ನ ಆ ಎತ್ತ ತಾಯಿಯ ಕರುಳಿನ ಕೂಗು ನಾ ಕೇಳಲಾರೆ ವನಿತಾ ವಾಸು
ನಿಮಗೆ ಕೈ ಮುಗಿದು ಕೇಳುತ್ತೇನೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಯ್ಯೋ ಅಯ್ಯೋ ದೇವರೇ ನನ್ನ ಮಗ ಸಿಕ್ಕಿಲ್ಲದ ದೀಪವಾಯಿತು ಅಲ್ಲ ಇಲ್ಲಿರುವರು ಯಾರು ಮನುಷ್ಯರಲ್ಲ ರಾಕ್ಷಸರಲ್ಲ ರಾಕ್ಷಸರು ನಡೆ ತಂಗಿ ಕಿರಿಗೆ ಬರವು ಭಾರವಲ್ಲ ಮರಕ್ಕೆ ಬಳ್ಳಿ ಭಾರವಲ್ಲ ಎಂಬಂತೆ ತಂಗಿ ನನಗೆ ಭಾರವಲ್ಲವ ಪಾಪ ಹಿಂದಿನ ಈ ಕೂಸು ಮುಂದೆ ಒಡೆಯನಾಗುವ ಯೋಗ ಬಂದಿದ್ದರೆ ಆ ಬ್ರಹ್ಮನಿಂದಲೂ ತಪ್ಪಿಸಲು ಸಾಧ್ಯವಿಲ್ಲವ ಸಾಧ್ಯ ನಡೆ ತಂಗಿ ಹೋಗೋಣ ಹಾಕಿದ್ದೆ ಆದರೆ ಮಣ್ಣು ಮುಕ್ಕುತ್ತೇನೆ ಮಕ್ಕಳ ಪಡುಚೋಕೆ ಎಲ್ಲರೂ ನನ್ನ ಮೇಲೆ ಹಾಗೆ ಸಾಧಿಸುವ ಕಾಗೆಗಳೇ ಕೂಡಿದ್ದಾರೆ ಹೊರಟು ಹೋಗಿ ಇಲ್ಲಿಂದ ಎಲ್ಲರೂ ದೊಡ್ಡಪ್ಪನಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ನಡೆಯಿರಿ ಹೋಗೋಣ ಕಾಣದ ಕೈ ಈ ಹಬ್ಬರದಲ್ಲಿ ಕುರಿ ತುಂಬಿಸುತ್ತಿದೆ ಅದಾವ ಕಡುವೈರಿ ಅದಾವ ಕಡುವೈರಿ ಈ ಹಬ್ಬರದಲ್ಲಿ ಕುರಿ ತುಂಬಿಸುತ್ತಿದೆ ಕುರುಡು ಸೊಸೆ ಬೇಡವೆಂದು ನನ್ನ ಮಗ ಕಟ್ಟಿದ ತಾಳಿ ಕಿತ್ತು ಬಿಸಾಕಿದೆ ಆದರೆ ಅದೇ ತಾಳಿ ಪಡೆದ ಹೆಣ್ಣು ನನ್ನ ಮನೆಯಲ್ಲಿ ತೊಟ್ಟಿಲು ಕಟ್ಟಲು ಮುಂದಾಗಿದ್ದಾಳೆ ಆ ಕುರುಡಿ ನನ್ನ ಮನೆಯಲ್ಲಿ ತೊಟ್ಟಿಲು ಕಟ್ಟಲು ಬಿಟ್ಟರೆ ಈ ಕಾಳ ಚೌಡನ ಮುಖದ ಮೇಲೆ ಈ ಚಂಡು ಮೀಸೆ ಇದ್ದೇನು ಫಲ ರಾತ್ರಿ ನಂದು ನಿಂದು ಒಂದ ಕೋಣ್ಯಾಗ ವಸ್ತಿ ಮಾತಾಡದೈತಿ ಇನ್ನ ಜಾಸ್ತಿ ಮಾತು ಎತ್ತರಿಕೆ ವಸ್ತಿ ಬಂದವ ಗಂಡದಂತ
ಸಾಲೆ ಕುಸ್ತಿ ಬಂದವ ದೋಸ್ತ ಅಲ್ಲ ಅಂತ ಪೊಲೀಸ್ ಸರಿ ಮಾಡುವ ಪೊಲೀಸ್ ಗೆತ್ತಲ್ಲ ಅಂತ ತಿಳ್ಕೋ ಆದ್ಲೆ ನಿಮ್ಮಪ್ಪ ಬಾರಿ ಬೇರೆ ಕ್ಯಾಮತ್ತ ಅಲ್ಲ ಮದುವೆಗೆ ಮುಂಚೆ ನಾ ಮುಂದ ಹಾಕೋಲ್ಲ ಬಾಳೆ ಬದುಕಿನ ವಿಚಾರ ನಿನ್ ಕಿವಿಯ ಗುರೇನಾದ್ರ ಅವೇನು ಸಾಮಾನ್ಯ ಅಣ್ಣ ಅಲ್ಲ ಗಂಡ ಬಿಡಿದ್ರು ನಮ್ಮ ಅಪ್ಪ ಇಲ್ಲದ ತಿಳ್ಕೊಳ್ಳಿ ಸದ್ಯ ನೋಡಿಲೆ ಜೀವನ ಏನಮ್ಮ ಹೋಗೋರು ಎಲ್ಲ ಗೊತ್ತದ ನನಗೆ ಸದ್ಯ ಅಲ್ಲಿ ನಾ ಏನು ಬಂದ ತಿಳ್ಕೊಂಡು ಓಡ್ ಬಂದಿ ಭರವಸೆ ಇಟ್ಕೊಂಡು ನಿನ್ ಓಡ್ ಬಂದಿ ತಿಳ್ಕೊಂಡೆ ನನಗೇನೀಗ ದಿನ ಏನಂತ ಒಂದು ಎಲ್ಲಿ ಸಿಕ್ಕಿಲ್ಲ ತಿಳ್ಕೊಳಕ ಏನ ಮನೆ ಮಾಡಕತ್ತಿ ನನ್ನಂತ ರಿಕಾಮಿ ಗಂಡ ಊರೂರು ತಿರುಗಿ ಸುಸ್ತಾಗಿ ಬಂದ್ರ ಓವಾ ದಿಂಬು ಚಂಬು ಎಲ್ಲ ಕೊಟ್ಟು ಗುಡಿಯಕಾಸೆ ಸೀದಾ ಗೊತ್ತಾದ್ ಹಾಕಿ ಕತ್ತು ಅಲ್ಲ ಏನ್ತಿ ಗಂಡನ ಜೀವನ ತುಕೊಂಡು ಇಷ್ಟೆಲ್ಲ ತುಕೊಂಡು ಹಿಂದಿಂದ ಬರ್ತೀಯಲ್ಲ ಇನ್ ಮುಂದ್ ದುಡಿಯಕೋ ನಿಂದ್ರ ಸರ್ ಹಂಗ ಬಿಟ್ಟಿನಂತೆ ಮಾತಾಡಕ ಬಿಟ್ಟಿಯಲ್ಲ ನೀ ನನ್ ಜೀವ ಹಿಂದಿ ಹಿಂದೆ ಹೆಂಗ ನೋಡು ಅವನವಣ ಬರ್ಜಿ ಸುರೇಶ್ ಅದ್ರ ತಾಯಪಗಿನೇ ಅಯ್ಯೋ ನನ್ನ ಗಂಡ ಕೊಣಗಿಯ ತುಂಡ ಅಲ್ಲ ಉಂಡು ಊಟಕ್ಕ ಬಂದ ಕಾಸು ಇರ್ಕಾ ಮೇಲೆ ಹಿಡ್ಕೊಂತ ನಿಂತ್ರ ಮುಂದ ನಮ್ಮ ಬಾಯ ಹಾಕ್ಸಿದ್ರೆ ಹೆಂಗೀಗ ಅಲ್ಲ ಟಿಕ್ರೆ ಇನ್ನ ಅರ್ಚಿನ ಮೈನ ಆರಿಲ್ಲ ಆಗಲ್ಕ ದುಡಿಯಾಕ ಹೆಚ್ಚಾಗ ತಯಾರಾಗಿಯಲ್ಲ ಒಂದ್ ವಾರ ತಡ್ಕೊಲಿಯಪ್ಪ ಆಮೇಲೆ ನೋಡಕಂತ ಈ ಗಂಡನ್ ದುಡುಕಿ ದಿಮಾಕ ನಡಿ ನಡಿ ಹನುಮಂತೇವ್ರ ಗುಡಿಗೆ ತಾಯಮ್ಮ ಗುಡಿಗೆ ದೀಪ ಹಚ್ಚಿ ನಮಿಸ್ ಬಂದ ಊರ್ಕಿಂತ ಮೊದಲ ಊಟ ಮುಗಿಸಿ ನಿಮ್ಮ ಅಪ್ಪ ಕೊಡ್ಸಲ್ಲ ಆ ಕಾಟನ್ ಮ್ಯಾಕ ಇಬ್ರು ಕುಂತು ತಾಂಬೂಲ ಫಸ್ಟ್ ಊರ್ಕಿಂತ ಮೊದಲ ಕರ ಹಾಕಿ ದೀಪ ಹರ್ಸೋಣಂತ ಅಲ್ಲ ಕೂಸಿಗೆ ಊಟಕ್ಕಿಂತ ಮುಂಚೆ ಕುಲಾಯ ಬರ್ತೀರಂತ ಮಂದಿ ಕಲ್ಸ್ಕೊಂಡ್ಬೋದಿಲ್ಲ ಅಂತ ಏನೀಗ ನೋಡ್ಲೆ ದೀಪ ಹಚ್ಚಬೇಕು ಇನ್ನ ಏನೇನೋ ಬಾ ಕೆಲ್ಸ ಅವನ್ನೆಲ್ಲ ಮಾಡಿ ಆಮೇಲೆ ಅವನಂತ ಹೊಗಳಿಗೆ ಮಾಡಂತೀವಿ ಮಕ್ಕಳಕ್ಕ ಲೇ 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 ಟಿಕ್ಕಳಿ ಇದು ದೀವ ಇದು ಮಂದ ಬುದ್ಧಿ ಅಲ್ಲ ಲೇಪ್ಪ ಇದು ಮಂದ ಬುದ್ಧಿ ಅಲ್ಲ ನೀ ವರ್ಷ ತುಂಬುದ್ರೊಳಗ ನಿಮ್ಮ ಅಪ್ಪನ ಕೈಯಾಗ ಒಂದು ಕೂಸು ಕೊಡುವ ತುರುಕು ಬುದ್ಧಿ ಕೂಸು ಹುಟ್ಟಕ್ಕಿಂತ ಮುಂಚೆ ಈಗಾಗ್ಲೇ ರೆಡಿ ಆಗ್ಬಿಟ್ರೆ ನೀವ್ ಆಗ್ಲಿಗೆ ಕೂಸು 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 ಅಂತ ಬೊಮ್ಮ ಅಂತ ಡ್ರೈಮನ್ ಅಂತ ನಮ್ಮಪ್ಪ ಬೇಕಾಗಿ ಬರ್ತಾರೆ ಮಲ್ಲ ಮನೆಗೆ ಹೋಗ ನಾವು ಈ ಕಡೆ ಮಪ್ಪ ಯಾವತ್ತು ಮದ್ವೆ ಇಬ್ರು ಕೆಲಸ ಮಾಡ್ತಾರೆ ಮದ್ವೆ ಹಾಕ್ ಬರಂಗಿಲ್ಲ ಹಂಗಾದ್ರೆ ಒಂದ್ ಹೋಗದ್ ಹೋಗ ನಡಿ ಈ ಮಹಾನಗರದಲ್ಲಿ ಎಲ್ಲಿ ಅಂತ ಹುಡುಕಲಿ ವನಿತಾ ವಾಸು ಅದ್ಯಾವ ಬಡ ಗುಡಿಸಲಲ್ಲಿ ಕೂಸು ಕಟ್ಟಿಕೊಂಡು ವಾಸವಾಗಿದ್ದಾರೋ ಬಲ್ಲವರ್ಯಾರು ಈಗ ಅವರನ್ನು ಹುಡುಕುವ ಬಗೆಯಾದರೂ ಹೇಗೆ
ನನ್ನ ಮಗನ ಮುಖ ನೋಡಲೆಂದೇ ವಿದೇಶದಿಂದ ಸ್ವದೇಶಕ್ಕೆ ಆಗಮಿಸಿದೆ. ಅಲ್ಲಿ ಯಾವುದೋ ಒಂದು ಒಂಟಿ ಹೆಣ್ಣೊಂದು ಗಿಡಗಂಟಿ ತುಳಿಯುತ್ತಾ ಇತ್ತ ಕಡೆ ಬರುತ್ತಿದ್ದಾರೆ. ಬರಲಿ, ಸಿಕ್ಕ ಸಮಯವನ್ನು ತಪ್ಪೆ ಮಾಡಿಕೊಳ್ಳುವ ಛಾಯಮಾನ ನನ್ನದಲ್ಲ. ನೀನಾ ಕುರುಡಿಯ ತಂಗಿ ವಸುಂದರಿ? ಈ ಉರಿ ಬಿಸಿಲ ಬೇಗೆಯಲ್ಲಿ ಅಡವಿಯ ದಾರಿಯನ್ನು ತುಳಿದು ಅದೆಲ್ಲಿಗೆ ಹೊರಟಿರುವೆ? ಊರಿಗೆ ಉಡ್ದಾರ ಕಟ್ಟಿದ್ದ ನೀವು ನನ್ನನ್ನ ಊರಿಂದ ಹೊರಗೆ ಹಾಕಿದ ಮೇಲೆ ಕಾಡಿನಲ್ಲಾದ್ರೂ ಜೀವನ ಮಾಡ್ಲೇಬೇಕಲ್ಲ. ಅಂದರೆ ಊರು ಬಿಟ್ಟು ಬಹುದೂರ ಹೋಗಿಲ್ವ ನೀವು? ನೋಡಿ, ಹಾತಿರು ಇದ್ರು ಕೂಡ ನಾವು ಮಾತ್ರ ಈ ಊರೊಳಗೆ ಕಾಲಿಟ್ಟಿಲ್ವಲ್ಲ. ನೋಡು ವಸುಂದರಿ, ಮಾಡಿದವರ ಪಾಪ ಆಡಿದವರ ಮಡಲಿಗೆ ಎಂಬತ್ತೆ ಆ ಕುಂಟ ಕುರುಡಿಯಿಂದ ನಿನ್ನ ಈ ತುಂಬಿದ ಯೌವನ ಕುಂಟು ಬಿತ್ತು. ಅವರಿಂದ ದೂರವಾಗಿದ್ದರೆ ನಮ್ಮಂತವರ ಸ್ನೇಹ ಹತ್ತಿರವಾಗುತ್ತಿತ್ತು. ಚರಕಗೌಡ, ನಿನ್ನ ನುಚ್ಚಾತನ ಕಸಾಕಲೆಂದೇ ಕೊಟ್ಟಿ ಸಮೇತ ಬಂದಿರುವೆ ಮಗನ. ಯಾರು ಕ್ಯಾಂಚ? ಹಾ, ಯಾಕ ಇಲ್ಲಿ ತನ ಬಂದಿತ್ತು? ಇಲ್ಲ, ನಿನ್ ಕೆಲಸ ಹೋಗ ಮನೆಯಾಗ, ನಿನ್ ಕೆಲಸ ನೀನ್ ನೋಡ್ಕೊ ಹೋಗ. ಅಪ್ಪದ ಕಾಲದಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡ್ದ್ಯ, ಈ ಉಪರ ಈ ಜಲದಲ್ಲಿ ಮರಿಲಾರಿ, ಅದ ನಾನು ಮಾತ್ರ ನಿನ್ ಜೊತೆಗೆ ಬರ್ತೀನಣ್ಣ. ಕಂಡೆ, ಎಲ್ಲಿಗೆ ನಡೆದಿರುವ ನೀನು? ಅವನು ಬಂದಿದ್ದು ನಿನ್ನನ್ನು ಕರೆದುಕೊಂಡು ಹೋಗಲು ಅಲ್ಲ. ನನ್ನ ಕಾಮತೃಷ ತೀರಿದ ಮೇಲೆ ನಿನ್ನನ್ನು ಉಸಿರು ಕಟ್ಟಿಸಿ ಸಾಯಿಸಲು ಬಂದಿದ್ದಾನೆ. ಉಸಿರು ಕಟ್ಟಿ ಸಾಯಿಸುವುದು ಅವಳನ್ನಲ್ಲ ಮಗನ, ಸತ್ಯ ಸಾವು ಸಮೀಪಿಸಿದ್ದು ನಿನ್ನದು. ಕೊಲೆಯದಾಗೆ ನೆನೆಸಿಕೋ ನಿನ್ನ ಕುಲ ದೇವರನ್ನು. ಅಲ್ಲೋ ಕೆಂಚನ್ನ, ಇದೇ ನಾಟಕದ ಸನ್ನಿವೇಶ ಉತ್ತಮ? ಇದ್ಯಾಕೋ ನನ್ನ ಮೇಲೆ ನಿನ್ನ ರೋಷ ಆವೇಶ? ಇದು ಇದೇ ನಾಟಕದ ಕೊನೆಯ ಅಂಕಿನ ತೀರ್ಪು ನೀಡಿ ದಂಡಿಸುವ ಅವತಾರ. ಕೊನೆಯದಾಗಿ ಸ್ಮರಿಸಿಕೋ ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯರನ್ನು. ಶಾಂತಿ ಶಾಂತಿ ಇಂದಿರು ಕೆಂಚನ. ಇವಳೇನು ನಿನ್ನ ಅಕ್ಕನೂ ಅಲ್ಲ ತಂಗಿನೂ ಅಲ್ಲ, ಅಣ್ಣ ಹಾಕಿದ ತನಿಗೆ ದಂಡಿಸುವುದು ನ್ಯಾಯನಪ್ಪ? ನೀನೇ ಹೇಳಲ್ಲ. ಅಂದು ಅಂದು ಉಗಾದಿ ಪಾಡ್ಯತೆ ಬಲಿ ದಿನದಂದು ನನ್ನ ತಂಗಿಯ ಶೀಲ ಕೆಡಿಸಿ ತುಂಬಿದ ಬಾವಿಯಾಗ ತಳ್ಳಿದ ಆ ಕರಾಳ ರಾತ್ರಿ ದಿನದಿಂದ ನಿನ್ನ ಮುಗಿಸಬೇಕೆಂದು ಹಠ ತೊಟ್ಟು ನಿನ್ನ ಮನೆಯ ಚೀತದಾಳಾಗಿ ನಿಂತೆ. ನನ್ನ ಜೀತ ಮುಗಿಯಿತು, ನಿನ್ನ ಸಾವು ಸಮೀಪಿಸಿತು. ಕೈ ಹುಳಿ ದುರ್ಗೆ ಹೌಡ, ನೀನೆಲ್ಲೇ ಹೋದರು ಇವತ್ತ ನಿನ್ನ ತಿಡ ಕೇಳಿದ ಪೆಟ್ರ ಆಗ ಹೇಳಿದ ಮಗನ ನಾನು ನಮ್ಮ ನನ್ನ ಹಾದ್ರು ಕಡ್ದಾಳ ಅಂತ ತಿಳ್ಕೊ ಅಂತೇಳಿ ಬಿಟ್ರ ನಾಗ ಜಾತಿಗೆ ಸೇರಿದ ಮಗ ಅಂತೀನಿ ಮಗನ. ಇವತ್ತು ನಿನಗೆ ಉಳಿಗಾಲ ಇಲ್ಲ ಮಗನ, ಉಳಿಗಾಲ ಇಲ್ಲ. ಅಂದಿನ ಕರಾಳ ರಾತ್ರಿಯ ರಕ್ತ ನನ್ನ ತಂಗಿಯ ಜಿಡಿಗೂದಲು ಕಟ್ಟಿತು. ಈ ರುಂದ ತಂದಿಗೆ ಸರ್ಕಾರ
ನಾನು ಸಾಯಿ ಹುಳಿ ದುರ್ಗೆ ನನ್ನ ಹಣ ಬೀರಿತು ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ಕಿತು ನೋಡೋಣ ಕೊಲೆ ಮನೆಯ ಆಳು ಮಗನ ಕೈಯಲ್ಲಿ ಮನೆಯ ಒಡೆಯನ ಬರ್ಬರ್ ಕೊಲೆ ಅಬಾ ಬಾ 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 ಅಲ್ರಿ ಕಡಿಕು ಅವನ್ನ ಇಕ್ಕಿಸಿ ಬಿಟ್ನ ಕ್ಯಾನ್ಸರ್ ಒಬ್ಬಂಟಿಗರು ಬಾಳೆ ಮಾಡುವಂಗಿದ್ದಿಲ್ಲ ಅರೆ ನನ್ನ ಮಕ್ಕಳು ಮಣಿ ಬಿಟ್ಟು ಹೊರಗೆ ಗೋಣ ಹಾಕುವಂಗಿದ್ದಲ್ಲ ಎಷ್ಟ ಅವನು ಅಂತೀನಿ ಅಲ್ರಿ ಕಡಿಕು ಒಂದ್ ದಿವಸ ಕೊಡ್ಲಿ ಬಾಯಿಗೆ ತುತ್ತಾತು ಅವ್ನು ಡೋಂಡ ಈಗ ಊರಕ್ಷಿ ಪಾಕಲ್ದ ಜೋತಾಡಕತ್ತಿ ಜೋತಿಯಲ್ಲಿ ಈಗ ಊರ್ ತಾಂಡಕತ್ತಪ್ಪ ಮಾರಯ್ಯ ಅದಕ್ಕ ನಿಮ್ಗ ಒಂದ್ ಮನವಿ ಸಲ್ಲಿಸ್ತೀನಿ ಪರಸ್ತ್ರೀಯರ ಸಂಘ ಮಾಡ್ಬೇಡ್ರಿ ಮಾಡಿದ ಈಗ ನಮ್ ಕಳೆಗಳು ಮಾಡ್ಕೇಟ ಕಚಾಂಡ್ ಕರ್ಸ್ಕೊಂಡು ಎಣ ಹಾಕ್ಬೇಕು ನೋಡ ಹಂಗತ್ತೆ ಹಾಕಿರಿ ಈ ಘಟನೆ ನೋಡಿದ ನೀವು ಪಾಟ್ನ ಬದ್ಲಾಗ್ರಿ ನಮ್ಮ ಅವಾಗ ಏನಾದಪ್ಪ ಕಚ್ಚಿ ಕಬ್ರಿ ಇಲ್ಲ ಹಂಗ ಓಡ್ಬಿಡಕತ್ತಲ್ಲ ಯಾಕೋ ಮಾವ ಏನಾದ್ ನನಗ ಪೊಲೀಸ್ ರಾಜಕೀಯ ಯಾಕ ನೀನು ಆ ಕಳೆಗೊಂಡು ಕೊಲೆಯಾಗ ಶಾಮಿಲ ಏನ ಮತ್ತ ನೀನು ಯಾಕೆ ದೊಡ್ಡ ಬರಾದತ್ ನನಗೂ ಶಿವ ಶಿವ ನಾಕ್ ಶಾಮಿಲ ಅಲ್ವಾ ಮಾರಯ್ಯ ನಾಕ್ ಶಾಮಿಲ ಅಲ್ಲಿ ಊರ್ ಸುಟ್ರು ಹಣವ ಪೋರ ಕಣ್ಣಂಗ ನಾ ಎದುರಾಗ ಸುಟ್ಕೊಂಡು ಒದ್ದಾಡೋ ಪರಂಗ ನಾ ಅಲ್ಲ ಪಡ್ಕೊಂಡೇವ ಮಾರಯ್ಯ ಆ ಗೌಡ ಕಾಪಾಡ್ಕೊಂಡೆ ಕ್ಯಾನ್ಸಲ್ ಸವಾರ್ ಮಾಡಕ್ ಹೋಗ್ಬೇಡು ಅಂತ ಬಾಯ್ ಪಡ್ಕೊಂಡೇವ ಮಾರಯ್ಯ ಇದ್ದಾಗ ಅಂತರು ಕೇಳಿಲ್ಲ ಪಡ್ಕೊಂಡಿದ್ದ ಈಗ ಅವ್ನ ಹೆಣ ಮುಂದ್ ಕುಂತ್ಕೊಂಡು ಈಗ ಕೇಳ್ತಾನ ನೋಡೋಣ ಅಲ್ಲಿ ಲೇತಮ್ಮ ಇದ್ದ ಹೊಯ್ಕೊಂಡ್ರೆ ಕೇಳಿಲ್ಲವ ಇನ್ನ ಸಾತ್ ಮೇಲೆ ಹೊಯ್ಕೊಂಡ್ ಕೇಳ್ತಾನ ಒಟ್ಟಿನ ಮೇಲೆ ಊರ ತಾಣ ಹಾಕ್ಬಿಡಿ ಇನ್ನ ಅಲ್ಲ ಒಂದು ಊರಿ ಮಿಕ್ಕಿದ್ದ ಇನ್ನೊಂದು ದಾರಿ ಮಿಕ್ಕಿತು ಎರಡು ಕುಲ ಆಯ್ತಲ್ಲ ಮಣ್ ಮುಕ್ಕಿದ ನೋಡು ಅಪ್ಪ ಅತ್ತ ಹೇಳಿದ್ದ ಕರೆಕ್ಟ್ ಐತ್ ನೋಡ ಕರೆಕ್ಟ್ ಐತಿ ದೊಡ್ಡ ದುರ್ಮರ್ನ ಏ ಸತ್ತ ದೊಡ್ಡ ಕೊಲೆ ಮಾಡಿದ ಕೊಡ್ಲಿಕ್ಕೆ ಅಂತ ಸಾಯುತ್ತಣ ಜೇಲ್ ಕೊಯ್ದ ಆತ ಮಾವ ಇನ್ ಮ್ಯಾಗರ ಊರು ಸಬರಿ ಬಿಟ್ಟು ಅಲ್ಲಿ ಮಕ್ಕಳ ಬಿಟ್ಟು ಮನ್ಯಾಗ ತಣ್ಣಗೆ ಇರಾಕಲಿ ಇಲ್ಲ ನೀ ಈ ಗೌಡನ್ ಮಾಡಿರ್ಲ ಅದಕ್ಕೆ ಅದತ್ ಮಾಡ್ತಾರ ನಿನ್ ತಲಿ ಬೋಳಿಸಿ ಕತ್ತಿ ಮ್ಯಾ ಮೆರವಣಿಗೆ ಮಾಡ್ತಾರ ಆಯ್ತಪ್ಪ ಎಣ್ಣೆ ಮಾಹಿತಿ ಆ ಸವಾಲ್ ಸುಗೋಗಿಲ್ಲ ನನ್ನ ಕೋಟ್ ಆತ ನನ್ ಛತ್ರಿ ಆತ ನನ್ ಲೇಖ ಆತ ಅಷ್ಟ ಮಾಡಿ ಕಪ್ಪಿದ್ ಬಿಡ್ತೀನಿ ಅಳದವ್ರ ಅಣ್ಣಮ್ಮ ಗೌಡಗ ಒಂದ್ ಎರಡು ಇಡಿ ಮಣ್ಣ ಉಕ್ಕಿ ಬಂದ್ ಬಿಡ್ತೀನಿ ಹೆಂಗೈತ್ ನೋಡ್ರಿ ಅಪ್ಪ ಈ ಕಲಿಕಾಲದ ಜನ ಇರುತ್ತಣ ನಮ್ ಗೌಡ್ರು ನಮ್ ಗೌಡ್ರು ಅಂತ ತಿರುಗಿ ಅವನ್ ತಲೆ ಇನ್ನೊಂದಾಗ ದೋಷಿದ ಈಗ ಸತ್ ಮ್ಯಾಗ ಯಾಡ್ ಬಗ್ಸಿ ಮಣ್ ತೂರಿ ಜನ ಎತ್ತಾರ ಈ ಕಲಿಕಾಲದಾಗ ಅದಕ್ಕ ತಕ್ಕ ಶಾಪ ಕೊಟ್ಟನ ದೇವ್ರು ಅನುಭವಿಸಿದ ನಿನ್ನೆ ಹೌದು
ನಾನು ಮಹಾಪಾಪಿ. ಆ ದೇವರು ನನ್ನ ಪಾಪಿಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ವಿಚಿತ್ರವಾದ ಅವತಾರ. ಹೌದು, ಈ ವಿಚಿತ್ರವಾದ ಅವತಾರವನ್ನು ನೀವು ನೋಡ್ಲೇಬೇಕು. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಏನನ್ನ ಮಾಡಬಾರ್ದು ಆಜ್ಞೆಯ ನಾನು ಮಾಡಿದ್ರೆ ಅಂದಾಗ ಆ ಪಾಪಿ ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಈ ಶಿಕ್ಷೆಯನ್ನು ನಾನು ಅನುಭವಿಸಲೇಬೇಕು. ನೋಡಿ, ಅದಕ್ಕಾಗಿ ಆ ದೇವರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ. ದೂರ ದೂರ, ನಿನ್ನ ಈ ಹೇಸಿ ಉಂಡುಗಳಿಂದ ಬರೋ ವಾಸನೆ ಎಲ್ಲಕ್ಕಿಂತಲೂ ಅಧಿಕವಾಗಿದೆ. ಮುಟ್ಟಿದ್ರೆ ಮಾಸಿ ಹೋಗುತ್ತೆ ಅಂತ ಹೇಳುವಂಡಿಯು ಅಲ್ಲ, ನನ್ನ ಮುಟ್ಟಲು ಎಷ್ಟನ್ನು ಪ್ರಯತ್ನ ಪಡ್ತಾ ಇದ್ದೆ. ನೀವು ಮುಟ್ಟಿದ್ರೆ ಮಾಸ ಹೋಗದೆ ದೂರ ನಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ಈ ಮಾತು ನಿಮ್ಮ ಬಾಯಿಂದ ಹೇಗೆ ಬರ್ತಿದೆ ಅಂತ ನಾನು ಕೇಳ್ಬೋದಾ? ಇದು ಯಾರು ಮುಟ್ಟದ ಮಹಾರೋಗ, ಹರಿದು ಬರೋ ಹಾವು ಕೂಡ ನಿನ್ನನ್ನು ಕಂಡರೆ ಹೆದರಿ ದೂರ ಹೋಗುತ್ತದೆ. ನನ್ನೊಂದಿಗೆ ಮಾತಿಗೆ ಹೇಳುವ ಸಮಯ ಇದಲ್ಲ. ನನ್ನೊಂದಿಗೆ ಇಡೀ ರಾತ್ರಿ ಕಳೆಯುವಾಗ ಸ್ವರ್ಗ ಸುಖನೆ ಉಂಟು. ಈಗ ನನ್ನನ್ನು ಮುಟ್ಟಲು ನೀವು ಹೇಸಿಗೆ ಪಡ್ತಾ ಇದ್ದಲ್ಲ, ನಿನ್ನಂತ ಪಾಪಿಗೆ ನಾನು ಏನಂತ ಕರೀಬೇಕು ಹೇಳು. ಸದ್ಯಕ್ಕಂತೂ ದೊಡ್ಡಪ್ಪ ದುರ್ಮರಣಕ್ಕೆ ತುತ್ತಾದನು. ಇಲ್ಲ, ಆ ಪಾಪಿ ಮೋಸ ಮಾಡ್ತೀನಿ ಅಂದಾಗ ಅವನ ರುಂಡ ಗಳಿ ಗಳಿಸಿ ಬಿದ್ದಾಗ ನನ್ನ ಕಣ್ಣಲ್ಲಿ ನೋಡಿದ ಮೇಲೆ ನನಗಿಂತ ಪರಿಸ್ಥಿತಿ ಬಂದೊದಗಿದೆ. ನೋಡು, ಇದಕ್ಕೆ ಪರಿಹಾರ ಮಾರ್ಗನು ನೀನೇ ನನಗೆ ತೋರಿಸಬೇಕು. ಯಾವುದಾದರೂ ಕೆರೆಯಲ್ಲಿ ಬಿದ್ದು ಸಾಯಿ ಅಂದ್ರೆ ನಾನೀಗ ಸತ್ರೆ ನಿನಗೆ ಸುಖ ಸಿಗುತ್ತಾ ಹೇಳು. ಸುಖ ಸುಖ ಎಂಬುದು ನಿನ್ನೊಂದಿಗೆ ಸತ್ತು ಹೋಯಿತು. ನಾನು ಈಗ ಬದುಕುವುದಾದರೆ ಅಖಾಳೆಗೌಡನ ಆಸ್ತಿ ಹಕ್ಕು ಪಡೆಯಲೇಬೇಕು. ಅದಕ್ಕಾಗಿ ಬರುವ ನಿನ್ನ ಅಕ್ಕ, ಅವಳ ಗಂಡ ವಸಂತ, ಅವನ ಮಗು ಈ ಮೂವರನ್ನು ಮುಗಿಸಿದಾಗಲೇ ಅಖಾಳೆಗೌಡರ ಆಸ್ತಿ ನನ್ನದಾಗುತ್ತದೆ. ಪಾಪಿ, ಆಸ್ತಿಗಾಗಿ ನರ ಬೇರೆ ಕಿತ್ತು ಹಾಕಿದ ನಿಮ್ಮಂತ ಪಾಪಿಗಳು ಈ ಭೂಮಿಲೆ ಬದುಕಿರ್ಲೇಬಾರ್ದು. ನಿಮ್ಮಂತ ಪಾಪಿಗೆ ಸರಿಯಾದ ಶಿಕ್ಷೆ ಹಾಕಬೇಕು. ನನಗೆ ಶಿಕ್ಷೆ ನೀಡಲು ನೀನು ನನ್ನ ಚಂಡಿಯಾಗಿ ಬರುವ, ಇಂದೋ ನಾಳೆ ಕಠಿಣದಲ್ಲಿ ಬಿದ್ದುವ ಸಾಯುವ ನೀನು ನನಗೆ ಶಿಕ್ಷೆ ಕೊಡುವ. ಏಯ್ ಸರಿ ದೂರ. ನನ್ನ ಅಕ್ಕನ ಮಗನಿಗೆ ಅವನು ಸಾಯಿಸ್ತಾನಂತ ಈ ರೀತಿ ಹೇಳ್ತಿದ್ರೆ ಅಂದಾಗ ನನ್ನ ಅಕ್ಕನ ಮಗ ಸಾಯಲೇಬಾರ್ದು. ನನ್ನ ಅಕ್ಕನ ಮಗನನ್ನು ನಾನು ಬದಿಸ್ಕೊಳ್ಳಲೇಬೇಕು. ಈ ಪಾಪಿಗೆ ಸರಿಯಾದ ಶಿಕ್ಷೆ ಕೊಡ್ಲೇಬೇಕು. ಹೌದು, ನಾನು ರಣಚಂಡೆಗೆ ಈ ಪಾಪಿ ರಕ್ತ ಕುಡಿಲೇಬೇಕು. ಬದುಕಬಾರದು ನನ್ನಂತ ಕಣ್ಣಿಲ್ಲದ ಪಾಪಿ ಭೂಮಿಗೆ ಭಾರವಾಗಿ ಬದುಕಬಾರದು. ಮಗ ಹುಟ್ಟಿದ ಒಂದೇ ತಿಂಗಳಲ್ಲಿ ಮಾವನವರ ದುರ್ಮರಣ, ಗೌಡರ ಪಾಳೆಗಾರಿಕೆ ಮುರಿದು ಬಿತ್ತು. ಇನ್ನಾವ ಮುಖ ಹೊತ್ತು ಗೌಡರ ಮನೆ ವಸ್ತಿಲು ದಾಟಲಿ ನಾನು. ಅಯ್ಯೋ ದೇವರೇ, ಸದಾ ಪೆಟ್ಟಿನ ಮೇಲೆ ಪೆಟ್ಟು ಕೊಡುತ್ತಾ ಹೋದರೆ ಬಂಡೆಗಲ್ಲು ಸಹ ಉಳಿಯೋದಿಲ್ಲ. ಇಂಥದ್ರಲ್ಲಿ ನನ್ನ ಇಕ್ಕಟ್ಟಿಗೆ ಸಿಕ್ಕ ಈ ನನ್ನ ಮಗ. ಬದುಕಿ ಬಾಳುವುದು ಕನಸಿನ ಮಾತು. ಯಾರು ಯಾರದು? ನನ್ನ ಮಗನ ಭವಿಷ್ಯವನ್ನು ಬುಡ ಮೇಲೆ ಮಾಡುವ ಕೆಟ್ಟ ವಿಚಾರದವರು ಯಾರೇ ಆಗಲಿ ಹೊರಟು ಹೋಗಿ ಇಲ್ಲಿಂದ. ನಿನ್ನ ಹಾಗೂ ನಿನ್ನ ಮಗನ ಪಾಲಿನ ಯಮ ನಿಧಾರ ಗೊಡಿಸುದು ನೀನು. ಮನೆಯಲ್ಲಿ ಗಂಡಸರಿಲ್ಲದ ಸಮಯದಲ್ಲಿ ಗೂಳಿಯಂತೆ ಒಳನುಗ್ಗಿ ಬಂದವರು ಯಾರೇ ಆಗಲಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಅರನಿದ್ರೆಯಲ್ಲಿ ಇದ್ದ ನನ್ನ ಮಗ ಎದ್ದು ಬಿಡುತ್ತಾನೆ. ಹೋಗಿ ಬಿಡಿ, ಹೊರಟು ಹೋಗಿ. ನಾನು ಗಲಾಟೆ ಮಾಡಿ
ಮಾಡಿ ನಿನ್ನ ಮಲುಗಿದ ಮಗುವನ್ನು ಎಬ್ಬಿಸಲು ಬಂದಿಲ್ಲ. ನಿನ್ನ ಈ ಮುದ್ದಾದ ಮಗು ಒಳಗಿದ್ದಾಗಲೇ ನಿನ್ನ ಈ ಮುಖಕ್ಕೆ ಮುದ್ರೆ ಮೂಡಿಸಲು ಬಲು ಅನುಕೂಲ. ಬರೀ ದೂರ ದುಷ್ಟ ಶಕ್ತಿ, ನಾನೊಬ್ಬಳು ಕಣ್ಣಿಲ್ಲದ ಕುರುಡಿ. ನಿನಗೆ ಕಣ್ಣಿಲ್ಲ ನಿಜ, ನಿನ್ನ ಈ ವಯ್ಯಾರವನ್ನು ನೋಡಲು ನನ್ನ ಕಣ್ಗಳೇನು ಕುರುಡೆಯಾಗಿಲ್ಲಲ್ಲ. ಸಿನಿಮಾ ತೋರೆಯರ ಹೋಲುವ ನಿನ್ನ ಸೌಂದರ್ಯಕ್ಕೆ ಒಂದೇ ಮಾರಿ ಹೋಗಿದ್ದಾನೆ ನನ್ನ ವಸಂತ. ನೀವು ವಸಂತ ಗೌಡನ ಚಿಕ್ಕಪ್ಪ? ಚಿಕ್ಕಪ್ಪನ ಮಗ ವಿಕ್ರಮ್. ಅಂದರೆ ನನ್ನ ಮೈದುಣ? ಮೈದುಣ ಮುಚ್ಚು ಬಾಯಿ ಹುಚ್ಚು ನಾಯಿ, ತಿರುಪಿ ತಿರುದು ತಿನ್ನುವ ಹೆಣ್ಣಿಗೆ ಏನು ಮೈದುಣ? ಇವನು ನಿನ್ನ ಈ ತುಂಬಿದ ಕಾಮವನ್ನು ಕೆರೆ ಬಿಗಿದಪ್ಪಲು ಬಂದ ಕಾಮ ಕೆರಳಿದ ಮಾತನ. ಪವಿತ್ರವಾದ ಅತ್ತಿಗೆ ಮೈದುನರ ಬಾಂಧವ್ಯದ ಬೆಲೆ ನಿನ್ನಂತ ಕತ್ತೆ ಏನು ಬಲ್ಲದೋ ಕಾಮ ಪಿಸಾಚಿ. ನಾನು ನಿನ್ನ ಅಣ್ಣನ ಹೆಂಡತಿ ಅನ್ನುವುದು ಮರೆಯಬೇಡ. ಆಗುವ ಹತ್ತೆ ನಿನಗೆಲ್ಲಿದೆ? ನೀನು ಬೀದಿಗೆ ಬಸುವೆ, ಕಾಸಿಗಾಗಿ ಹೇಸಿಗೆ ಹಾಸಿಗೆ ಮೇಲೆ ಸೆರಗು ಹಾಸುವ ಸೂಳೆ. ನಿನಗೇನು ಗೊತ್ತು ಪವಿತ್ರವಾದ ತೋಳಿಯ ಬೆಲೆ? ಕೇಳಲಾರೆ ಈ ಅಶುಭ ಶಬ್ದವನು. ನೀನು ಕೇಳಲೇಬೇಕು, ಕೈ ತುಂಬ ಕಾಸು ಕೊಟ್ಟವನಿಗೆ ಸೆರುಗು ಹಾಸಲೇಬೇಕು. ತೆಗೆದುಕೋ 1,000 ರೂಪಾಯಿ, ನಗು ನಗುತ್ತಿರು ನನ್ನ ಜೋಡಿ 1 ತಾಸು. ನೀನು ಪಾಳೆಗಾರರ ವಂಶದಲ್ಲಿ ಹುಟ್ಟಿದವನಲ್ಲೋ, ನೀನು ಯಾವುದೋ ಕೆಟ್ಟ ರಕ್ತಕ್ಕೆ ಹುಟ್ಟಿರಬೇಕು ಅಂದಾಗ ಇಂಥ ಮಾತುಗಳು ಬರ್ತವೆ ನಿನ್ನ ಬಾಯಿಯಿಂದ. ನನ್ನ ತಾಯಿಯ ಜಾತಕವನ್ನು ಜೋಲಾಡಿದ ನಿನ್ನ ಜಾತಕವನ್ನು ನನ್ನ ಕಾಮಾಕ್ಷರದಿಂದ ಬರೆದು ಬಿಟ್ಟಿವೆ. ಒಳ್ಳೆಯ ಮಾತಿನಿಂದ ಕರ ತೆಗೆದು ಹೊರ ಬಂದರೆ ಸರಿ, ಇರದಿದ್ದರೆ ಈ ನಿನ್ನ ಮಗವನ್ನು ಕುತ್ತಿಗೆ ಚಿಕ್ಕಿ ಬಿಸಾಕಿ ಬಿಡುವೆ. ಬೇಡ, ನನ್ನ ಮಗುವಿಗೆ ಏನು ಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನ ಮಗುವನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು. ಹಾಗಿದ್ದರೆ ತೆಗೆದ ಬಾಗಿಲನ್ನು. ವಸುಂಧರಿ, ನಿನ್ನ ಈ ಮುಹೂರ್ತದ ಮಗುವಿಗಿಂತ ನಿನ್ನ ಶೀಲ ದೊಡ್ಡದಲ್ಲ. ಈ ಸಾಧ್ವಿಗೆ ಶೀಲವೇ ಶೃಂಗಾರ. ನಾನು ಭಾರತಿ ನಾರಿ ಎಂಬುದು ಮರೆಯಬೇಡಲೇ ಅವಿವೇಕಿ. ನಿನ್ನ ಈ ಶೀಲ ಶೃಂಗಾರದ ಪ್ರದರ್ಶನದಲ್ಲಿ ಲಾರಿ ಆಡುವ ಕೂಸನ್ನೇ ಕಾಣಿಸಿದ ನೀನೆಂತ ತಾಯೇ ಈ ಕೂಸಿಗೆ? ಅಂತ ಕೂಸು 6 ನಗಬಹುದು ಈ ನನ್ನ ಮಡಿಲಿನಲ್ಲಿ. ಆದರೆ ಕಳೆದುಕೊಂಡ ಶೀಲ ಮತ್ತೆ ಬರಬಹುದು. ಅದು ಎಂದಿದ್ದರೂ ನನ್ನ ಗಂಡನಿಗೆ ಮೀಸಲು, ನನ್ನ ಗಂಡನಿಗೆ. ಹಾಗಿದ್ದರೆ ಈ ಕೂಸು ನಿನಗೆ ಬೇಕಾಗಿಲ್ಲವೇ? ಅಯ್ಯೋ ದೇವರೇ, ನನ್ನ ಮಗು ಅಳುತ್ತಿದೆಯಲ್ಲ, ನನ್ನ ಮಗುವಿಗೆ ಏನು ಮಾಡ? ಆ ಮಗು ದೇವರ ಸಮಾನ. ದೇವರ ಕೆತ್ತ ಮಾನವ, ಸುಂದರಿ ನಿನಗೆ 10 ಅಂಕಿಗಳ ಗಡುವು ಕೊಡುವೆ. ಅಷ್ಟರ ಒಳಗೆ ಕದ ತೆಗೆದು ಬಂದು ನನ್ನ ಸ್ವೀಕರಿಸಿದರೆ ಸರಿ, ನಿರಾಕರಿಸಿದ್ದೆಯಾದರೆ ಈ ಮಗುವಿನ ಮರಣ. ಎಲೋ ಯಮಕ್ಕಿ, ನನ್ನ ಮಗುವಿನ ಅರ್ಥನಾದಕ್ಕೆ ನಿನ್ನಲ್ಲಿ ಕನಿಕರನವೇ ಹುಟ್ಟುತ್ತಿಲ್ಲವೆ. ಕೊಟ್ಟು ಬಿಡು ನನ್ನ ಮಗುವನ್ನು, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನ ಮಗುವಿಗೆ ಏನು ಮಾಡಬೇಡ. ಶಬ್ದ ತಾಯಿಗೆ ಮಗುವಿನ ಕೂಗು ಕೇಳಿಲ್ಲವೆಂದಾಗ ನನಗೆ ಅವತರಕ್ಕೆ ದುಃಖ. ಅಳು ಅಳು ನಿನ್ನ ಗಂಟಲ ಕಿರುಚುವ ತನಕ ಅಳು.
ಅಕ್ಕ ಬಾರಕ್ಕ ಅವರಿಗೆ ಬಾರಕ್ಕ ನಾನು ನನ್ನ ತಂಗಿ ವಸುಂಧರಿ ಬಂದಿದ್ದಾರೆ ಬೇಗ ಬಾರಕ್ಕ ನನ್ನ ತಂಗಿ ವಸುಂಧರಿ ಬಂದಿದೆ ಎಲ್ಲಿ ಎಲ್ಲಿ ನನ್ನ ಮಗು ಇಲ್ಲಿ ಇದೆ ಬಾರಕ್ಕ